ಶ್ರೀ ಗೊಮಟೇಶ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದುಂ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂಕಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಸಲಾಪುರ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಭರತಿ ಶಾಂತಪ್ಪ ಬನವನೆ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಈ ಶಿಬಿರದ ವೈಶಿಷ್ಟ್ಯ ಹಾಗೂ ಉದ್ದೇಶಗಳನ್ನು ಕುರಿತು ಆಸ್ಪತ್ರೆಯ ಸಿಬ್ಬಂದಿಯವರಾದ ಡಾಕ್ಟರ್ ಅಭಿಜಿತ್ ಪಾಟೀಲ್ ಹೇಳಿದರು ನಮ್ಮ ಅಂಕಲಿ ಸುತ್ತಮುತ್ತಲಿನ ಪ್ರತಿ ಗ್ರಾಮದಲ್ಲಿ ಸೋ ನೆಕ್ಸ್ಟ್ ನಾವು ಇವಾಗ ಸಿರಗುಪ್ಪಿಯಲ್ಲಿ ಹಾಗೆ ಬೇರೆ ಅಕ್ಕಪಕ್ಕದ ಊರುಗಳಲ್ಲಿ ನಾವು ಈ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳತಾ ಇದೀವಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಆರೋಗ್ಯ ಆಕಾಂಕ್ಷಿಗಳು ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ನಮ್ಮ ಆಯುರ್ವೇದ ಆಸ್ಪತ್ರೆ ವಿಭಾಗದಿಂದ ಎಲ್ಲ ವಿಶೇಷ ತಜ್ಞರು ಈ ಶಿಬಿರದಲ್ಲಿ ಭಾಗವಹಿಸುತ್ತಾರೆ ಅವರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಈ ಏನು ಬೇರೆ ಬೇರೆ ಚಿಕಿತ್ಸೆ ಕ್ರಮಗಳಿವೆ ಕಾಯಿಲೆಗಳಿಗೆ ಆ ಚಿಕಿತ್ಸೆಯಲ್ಲಿ ನೀವು ಭಾಗಿಯಾದರೆ ಆದಷ್ಟು ಏನು ಬೇರೆ ಚಿಕಿತ್ಸೆಯಿಂದ ದುಷ್ಪರಿಣಾಮ ಇದೆ ಆ ತರ ದುಷ್ಪರಿಣಾಮಗಳೇನು ಏನು ಇರಲ್ಲ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಸವರಾಜ್ ಗಂಟಿ ಮಾತನಾಡಿದರು ಡಾಕ್ಟರ್ ಎನ್ಎ ಮರ್ದುಂ ಸರ್ ಅವರ ಸ್ವಂತ ಊರು ಹುಟ್ಟೂರು ನಸಲಾಪುರ ಗ್ರಾಮ ಅವರು ಇಲ್ಲೇ ಹುಟ್ಟಿ ಬೆಳೆದು ಅವರ ಕಲಿಕೆಯನ್ನು ಸುತ್ತಮುತ್ತಲಿನ ಗ್ರಾಮದಲ್ಲಿ ಚಿಕ್ಕೋಡಿಯಲ್ಲಿ ಮುಂದೆ ಬೆಳಗಾವಿನಲ್ಲಿ ಮತ್ತೆ ಮುಂಬೈನಲ್ಲಿ ಎಲ್ಲ ಮುಗಿಸ್ಕೊಂಡು ಅವರ ಹಿರಿಯರು ಹೇಳಿದ ಹಾಗೆ ಅವರು ತಮ್ಮ ಸ್ವಂತ ಊರಿನಲ್ಲೇ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರು ಹತ್ತಿರದ ಅಂಕಲಿಯಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಶುರು ಮಾಡಿದರು ಈ ಸಂದರ್ಭದಲ್ಲಿ ನಸಲಾಪುರ ಗ್ರಾಮದ ತಾಲೂಕಾ ಪಂಚಾಯತ್ ಸದಸ್ಯರಾದ ಚನ್ನಗೌಡ ತಾತ್ಯಾಗೌಡ ಪಾಟೀಲ್ ಪ್ರಕಾಶ್ ಪಾಟೀಲ್ ರಾಜಗೌಡ ಪಾಟೀಲ್ ಬಾಹುಸಾಹೇಬ್ ಪಾಟೀಲ್ ಹಾಗೂ ಎಲ್ಲ ಪಂಚಾಯತ್ ಸದಸ್ಯರು ಊರಿನ ಹಿರಿಯರು ನಾಗರಿಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಎನ್ಎ ಮಗ್ದುಂ ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯರಾದ ಎನ್ಎಸ್ ನೀಡಗುಂದೆ ಸ್ವಾಗತಿಸಿದರು ಶಿಬಿರದ ಪ್ರಮುಖರಾದ ಮಹಂತೇಶ್ ಖಾಡೆ ವಂದಿಸಿದರು ನಂತರ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು